ಮಕ್ಕಳೇ ನಮಸ್ತೆ. ನಾನು ಶ್ರೀಕಲಾ, ನಿಮ್ಗೆಲ್ಲ ಕತೆ ಹೇಳೋಕೆ ಬಂದಿರೋ ಹೊಸ ಫ್ರೆಂಡು. ಇವತ್ತು ನಾನೊಬ್ಳೆ ಅಲ್ಲ, ನನ್ ಜೊತೆ ಇನ್ನೂ ಸ್ವಲ್ಪ ಹೊಸ ಫ್ರೆಂಡ್ಸ್ ಇದಾರೆ. ಇದು ಕಲಾ ಜೊತೆ ಕ್ಯೂಟ್ ಕಥೆ. ಇದೇನು? ಕಲಾ ಜೊತೆ ಕ್ಯೂಟ್ ಕಥೆ. ಇವತ್ತು ನನ್ ಜೊತೆಗೆ ನಿಮ್ಗೆ ಕತೆ ಹೇಳೋಕೆ ಇವರು ಇರ್ತಾರೆ. ಈ ಕಥೆಯ ಹೆಸರು ಗುಬ್ಬಿಯ ಉಪಾಯ. ಇಲ್ಲಿ ಒಂದು ಕಾಗೆ ಇರುತ್ತೆ, ಇನ್ನೊಂದು ಗುಬ್ಬಿ ಇರುತ್ತೆ. ಇವರನ್ನ ನಾವು ಕಾಗಕ್ಕ ಗುಬ್ಬಕ್ಕ ಅಂತ ಕರೆಯೋಣ. ಏನು? ಗುಬ್ಬಕ್ಕ. ಕಾಗಕ್ಕ ಮತ್ತೆ ಗುಬ್ಬಕ್ಕ ಇಬ್ರು ಮನೇನೂ ಅಕ್ಕಪಕ್ಕನೆ ಇರುತ್ತೆ. ಕಾಗಕ್ಕ ಈ ಮರದಲ್ಲಿದ್ರೆ ಗುಬ್ಬಕ್ಕ ಈ ಮರದಲ್ಲಿ ಗೂಡು ಕೊಟ್ಕೊಂಡು ಇರ್ತಾರೆ. ಅವರು ಯಾವುದೇ ಕೆಲಸ ಮಾಡೋದಿದ್ರು ಹೆಚ್ಚಾಗಿ ಜೊತೆ ಜೊತೆಗೆ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಅವರದ್ದು ಮನೆ ಅಕ್ಕಪಕ್ಕ ಇರುತ್ತೆ. ಆಮೇಲೆ ಆ ಗುಬ್ಬಕ್ಕ ಇದೆಯಲ್ಲ, ಅದು ಯಾವಾಗ್ಲೂ ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇರುತ್ತೆ. ಸಹಾಯ ಅಂದ್ರೆ ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದ್ ದಿವಸ ಏನಾಗುತ್ತೆ ಅಂತಂದ್ರೆ, ಒಂದು ದಿನ ಈ ಕಾಗಕ್ಕ ಮತ್ತೆ ಗುಬ್ಬಕ್ಕ ಬಟ್ಟೆ ತೊಳೆಯೋಕೆ ಅಂತ ಕೆರೆ ಹತ್ರ ಹೋಗ್ತವೆ. ಕೆರೆ ಅಂತಂದ್ರೆ ಪುಟ್ಟ ಪಾಂಡ್. ಬಟ್ಟೆ ತೊಳೆಯೋಕೆ ಹೋದಾಗ ಏನಾಗಿರುತ್ತೆ ಅಂದ್ರೆ, ಈ ಗುಬ್ಬಿಗೆ ಒಟ್ಟು 3 ಮರಿಗಳಿರ್ತವೆ, ಪುಟ್ ಪುಟ್ಟದು. ಕಾಗೆಗೆ ಇನ್ನು ಮರಿನೇ ಇರಲ್ಲ. ಈ ಗುಬ್ಬಿ ಏನ್ ಮಾಡುತ್ತೆ, ಅದು ಯಾವಾಗ್ಲೂ ಚುರುಕು ಚುರುಕು ಫಾಸ್ಟ್ ಫಾಸ್ಟ್ ಆಗಿ ಬಟ್ಟೆ ತಿಕ್ಕಿ ತಿಕ್ಕಿ ತೊಳಿತಾ ಇರುತ್ತೆ. ಕಾಗಕ್ಕ ನಿಧಾನಕ್ಕೆ ತಿಕ್ಕಿ ತಿಕ್ಕಿ ತೊಳಿತಾ ಇರುತ್ತೆ. ಅಷ್ಟೊತ್ತಿಗೆ ಮಳೆ ಬರೋಕೆ ಶುರುವಾಗುತ್ತೆ. ಈ ಗುಬ್ಬಿ ಏನ್ ಮಾಡುತ್ತೆ, ಬೇಗ ಬೇಗ ಬಟ್ಟೆ ತೊಳೆದು ಮನೆಗೆ ಹೋಗೇ ಬಿಡುತ್ತೆ. ಕಾಗಕ್ಕಂದು ಇನ್ನೂ ಬಟ್ಟೆ ತೊಳೆದೇ ಆಗಿರಲ್ಲ, ಅದು ನಿಧಾನವಾಗಿ ತೊಳ್ಕೊಂಡು ಆ ಮಳೆಲೇ ಕಷ್ಟಪಟ್ಟು ತೊಳ್ಕೊಂಡು ಆಮೇಲೆ ಮನೆಗೆ ಬರುತ್ತೆ. ಆದ್ರೆ ಮನೆ ಇದೆಯಲ್ಲ ಕಾಗಕ್ಕನ್ ಮನೆ, ಅದನ್ನ ಸಗಣಿಯಿಂದ ಕಟ್ಟಿರುತ್ತೆ. ಸಗಣಿ ಅಂದ್ರೆ ಗೊತ್ತಾ, ಕೌಡಂಗ್. ಆ ಸಗಣಿಯಿಂದ ಕಟ್ಟಿರುತ್ತೆ. ಸಗಣಿಯಿಂದ ಕಟ್ಟಿರೋ ಆ ಕಾಗೆ ಮನೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಮಳೆ ಎಲ್ಲ ಜೋರಾಗಿ ಬಿದ್ದು ಆ ಸಗಣಿ ಮನೆ ನೀರಲ್ಲಿ ಕರಗಿ ಹೋಗ್ಬಿಡುತ್ತೆ. ಇದೇನ್ ಮಾಡುತ್ತೆ, ಇರೋಕೆ ಜಾಗ ಇಲ್ವಲ್ಲ, ಈಗ ಸಂಜೆ ಆಗ್ಬಿಟ್ಟಿದೆ, ರಾತ್ರಿ ಕತ್ಲಾಗ್ಬಿಟ್ಟಿದೆ. ಇದು ಗುಬ್ಬಕ್ಕನ್ ಮನೆ ಹತ್ರ ಬಂದು ಟಕ್ 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 ಅಂತ ಬಾಗ್ಲನ್ನ ಬಡಿಯುತ್ತೆ. ಗುಬ್ಬಕ್ಕ ಬಾಗ್ಲು ಓಪನ್ ಮಾಡುತ್ತೆ. ಅದಕ್ಕೆ ಕಾಗಕ್ಕ ಹೇಳುತ್ತೆ, ಗುಬ್ಬಕ್ಕ ಗುಬ್ಬಕ್ಕ ನನ್ ಮನೆ ಎಲ್ಲ ಕೊಚ್ಕೊಂಡು ಹೋಯ್ತು, ಇವತ್ತು ಈ ಒಂದು ರಾತ್ರಿ ಇರೋದಕ್ಕೆ ನಂಗೆ ಜಾಗ ಕೊಡ್ತೀಯಾ ಅಂತ ಕೇಳುತ್ತೆ. ಈ ಗುಬ್ಬಕ್ಕ ಏನು ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇರೋ ಗುಬ್ಬಕ್ಕ ಅಲ್ವಾ, ಅದಕ್ಕೆ ಅದು ಸರಿ ಬಾ, ತಿನ್ನೋಕೂನು ಏನಾದ್ರು ಸ್ವಲ್ಪ ಆಹಾರ ಕೊಡ್ತೀನಿ ಅಂತ ಒಳಗಡೆ ಕರೆಸ್ಕೊಳ್ಳುತ್ತೆ. ಈ ಗುಬ್ಬಕ್ಕ ಒಳಗಡೆ ಹೋಗಿ ಚೆನ್ನಾಗಿ ದೋಸೆ ಮಾಡ್ತಾ ಇರುತ್ತೆ, ರುಚಿ ರುಚಿ ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿ ದೋಸೆ ಮಾಡ್ತಾ ಇರುತ್ತೆ. ಕಾಗಕ್ಕ ಇನ್ನೊಂದ್ ಕಡೆ ರೂಮಲ್ಲಿ ಇರುತ್ತೆ. ಅವ್ರದ್ದೆಲ್ಲ ಪುಟ್ ಪುಟ್ಟ ರೂಮ್ಗಳಲ್ವಾ, ಹತ್ರ ಹತ್ರನೇ ಇರುತ್ತೆ. ಈ ಗುಬ್ಬಕ್ಕ ಚುಯಿ ಚುಯಿ ಅಂತ ದೋಸೆ ಮಾಡ್ತಾ ಇರೋವಾಗ ಆ ಕಡೆ ರೂಮಲ್ಲಿ ಕಾಗಕ್ಕ ಇರುತ್ತಲ್ಲ, ಆ ಕಾಗಕ್ಕ ಇರೋ ರೂಮಲ್ಲೇ ಗುಬ್ಬಕ್ಕನ ಮರಿಗಳು ಇರ್ತವೆ. ಗುಬ್ಬಕ್ಕಂಗೆ ಎಷ್ಟು ಮರಿಗಳು? 3 ಕರೆಕ್ಟ್. ಆ 3 ಮರಿಗಳೂ ಅದೇ ರೂಮಲ್ಲಿ ಇರ್ತವೆ. ಈ ಕಾಗಕ್ಕ ಸ್ವಲ್ಪ ಕೆಟ್ಟ ಬುದ್ಧಿ ಕಾಗಕ್ಕ, ಅದೇನ್ ಮಾಡುತ್ತೆ ಗೊತ್ತಾ, ಒಂದು ಗುಬ್ಬಿ ಮರಿನ ಹಿಡಿದ್ಬಿಟ್ಟು ಗುಳುಮ್ ಅಂತ ತಿಂದೇ ಬಿಡುತ್ತೆ. ಆಯ್ತಾ, ಈ ಗುಬ್ಬಕ್ಕಂಗೆ ದೋಸೆ ಮಾಡ್ತಿರೋವಾಗ ಏನೋ ಸೌಂಡ್ ಕೇಳುತ್ತೆ, ಕರುಮ್ ಕರುಮ್ ಅಂತ. ಡೌಟ್ ಬಂದು ಮೆಲ್ಲ ಕಾಗಕ್ಕ ಇರೋ ರೂಮ್ ಕಡೆ ಬಗ್ಗಿ ನೋಡಿದ್ರೆ ಕಾಗಕ್ಕ ನುಂಗ್ಬಿಟ್ಟು ಮರಿನ ಅಂತ ನಾಲ್ಗೆನೆಲ್ಲ ಒರೆಸ್ಕೊತಾ ಇರುತ್ತೆ. ಅಲ್ಲಿ ನೋಡಿದ್ರೆ 2 ಗುಬ್ಬಿ ಮರಿ ಇರುತ್ತೆ. ಇದಕ್ಕೆ ಗೊತ್ತಾಗೇ ಬಿಡುತ್ತೆ, ಇದು ನನ್ ಮರಿನೇ ತಿಂದ್ಬಿಟ್ಟಿದೆ ಅಂತ. ಅದು ಸರಿ, ನನ್ ಇನ್ನೂ 2 ಮರಿ ಉಳಿಸ್ಕೋಬೇಕು ಅಂದ್ರೆ ನಾನೊಂದು ಉಪಾಯ ಮಾಡ್ಲೇಬೇಕು ಅಂತ ಬೇಗ ಒಳಗಡೆ ಹೋಗಿ ದೋಸೆ ಮಾಡ್ತಾ ಇರುತ್ತಲ್ಲ ಅದು ಅಲ್ಲಿಂದನೇ ಕೇಳುತ್ತೆ ಕಾಗೆ ಹತ್ರ. ಕಾಗಕ್ಕ ಕಾಗಕ್ಕ,
ನಿನ್ಗೆ ದೋಸೆ ಜೊತೆ ಬಿಸಿ ಬೆಣ್ಣೆ ಬೇಕು, ತಣ್ಣಗಿರೋ ಬೆಣ್ಣೆ ಬೇಕು ಅಂತ ಕೇಳುತ್ತೆ. ಅದಕ್ಕೆ ಕಾಗಕ್ಕ ಏನ್ ಹೇಳುತ್ತೆ? ಬಿಸಿ ಬೆಣ್ಣೆ ಹೇಳುತ್ತೆ. ಕರೆಕ್ಟ್, ಬಿಸಿ ಬೆಣ್ಣೆ ಬೇಕು ಅಂತ ಕಾಗಕ್ಕ ಹೇಳುತ್ತೆ. ಇದೇನ್ ಮಾಡುತ್ತೆ? ಅವಾಗ ದೋಸೆ ಎತ್ತು ಕಾವಲಿ ಸೌಟ್ ಇರುತ್ತಲ್ಲ, ಅದನ್ನ ಬೆಂಕಿಲಿ ಸರಿಯಾಗಿ ಬಿಸಿ ಮಾಡಿಬಿಟ್ಟು ಕೊಡುತ್ತೆ. ಸರಿಯಾಗಿ ಬಿಸಿ ಮಾಡುತ್ತೆ. ಬಿಸಿ ಮಾಡಿ ಕಾಗಕ್ಕನ ಕರೆಯುತ್ತೆ. ಕಾಗಕ್ಕ, ದೋಸೆ ಎಲ್ಲ ರೆಡಿ ಇದೆ, ನಿಂಗ್ ಬೇಕಾಗಿರೋ ಬಿಸಿ ಬೆಣ್ಣೆನೂ ರೆಡಿ ಇದೆ, ಬಾಯಿ ಓಪನ್ ಮಾಡು ಅಂತ ಹೇಳಿ ಬಾಗ್ಲತ್ರ ಬಂದು ಕಾಗಕ್ಕ ಬಾಯಿ ಓಪನ್ ಮಾಡುವಾಗ ಅದ್ರ ನಾಲ್ಗೆ ಒಳಗಡೆನೆ ಈ ಬಿಸಿಯಾಗಿರುತ್ತಲ್ಲ ಕಾವಲಿ ಸೌಟು, ಅದನ್ನ ಇಟ್ಬಿಡುತ್ತೆ. ಕಾಗಕ್ಕ ನಾಲ್ಗೆ ಸುಟ್ಟು ಹೋಗುತ್ತೆ. ಕಾಗಕ್ಕ ಅಯ್ಯಯ್ಯೋ 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 ಅಂತ ಹೇಳಿ ಅಲ್ಲಿಂದ ಒಂದೇ ಸಮ ಹಾರಿ ಹೊರಗಡೆ ಹೋಗ್ಬಿಡುತ್ತೆ. ಗುಬ್ಬಕ್ಕ ಬೇಗ ಬಂದು ತನ್ನ ಎರಡು ಉಳ್ದಿರೋ ಎರಡು ಗುಬ್ಬಿ ಮರಿ ಇತ್ತಲ್ಲ ಅದನ್ನ ಬಚಾವ್ ಮಾಡುತ್ತೆ. ಗುಬ್ಬಿಯ ಉಪಾಯದಿಂದಾಗಿ ಅದು ತನ್ನ ಮರಿಗಳನ್ನ ರಕ್ಷಣೆ ಮಾಡ್ಕೊಳ್ಳುತ್ತೆ. ಈ ಕಥೆಯಿಂದ ತಿಳಿಯೋ ನೀತಿ ಏನು? ನಾವು ಯಾವತ್ತೂ ಇನ್ನೊಬ್ರಿಗೆ ಕೆಟ್ಟದನ್ನ ಮಾಡಬಾರ್ದು. ಕೆಟ್ಟದನ್ನ ಮಾಡಿದ್ರೆ ನಮಗೂ ಕೆಟ್ಟದ್ದೇ ಆಗುತ್ತೆ ಅಲ್ವಾ? ಇವತ್ತಿಗೆ ಇಷ್ಟು ಸಾಕು. ಹೊಸ ಕಥೆ ಜೊತೆ ಮತ್ತೆ ಬರ್ತೀವಿ. ಇದು ಕಲಾ ಜೊತೆ ಕ್ಯೂಟ್ ಕಥೆ. ಏನಿದು ಕಲಾ ಜೊತೆ ಕ್ಯೂಟ್ ಕಥೆ? ಬಾಯ್ ಬಾಯ್.